ರಸ್ತೆ ಅಪಘಾತ, ತಾಯಿ ಮಗಳ ಸಾವು. ತಿಬಟೂರಿನಲ್ಲಿ ಪದೇ ಪದೇ ಹೆಚ್ಚುತ್ತಿರುವ ಅಪಘಾತಗಳಿಂದ ರೋಸಿ ಹೋದ ಗ್ರಾಮಸ್ಥರಿಂದ ಶವ ತೆಗೆಯಲು ಬಿಡದೆ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ ಘಟನೆ ವರದಿಯಾಗಿದೆ. ಬೈಪಾಸ್ಗೆ ಹೊಂದಿಕೊಂಡಂತಿರುವ ರಾಮಶೆಟ್ಟಿಹಳ್ಳಿ ಗ್ರಾಮದ ಕಮಲಮ್ಮ ಸುಮಾರು 35 ವರ್ಷ, ವೀಣಾ 14 ವರ್ಷ, ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಗಳು. ಸೋಮವಾರ ಬೆಳಗ್ಗೆ 8:50 ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ನಡೆದು ಹೋಗುತ್ತಿದ್ದ ತಾಯಿ ಮಗಳ ಹಿಂಬದಿಯಿಂದ ಬಂದ ಗಾರ್ಮೆಂಟ್ನ ಮಿನಿ ಬಸ್ KA05AD4275 ಈ ನಂಬರ್ನ ಗಾಡಿಯು ಅತಿ ವೇಗವಾಗಿ ಬರುತ್ತಿತ್ತು. ರಾಮಶೆಟ್ಟಿಹಳ್ಳಿ ಕಡೆಯಿಂದ TVS ಮೊಪೆಡ್ ಗಾಡಿಯಲ್ಲಿ ರೈತನೊಬ್ಬ ದಿಢೀರನೆ ಅಡ್ಡ ಬಂದ ಪರಿಣಾಮ TVS ಸವಾರನನ್ನು ಪಾರು ಮಾಡಲು ಹೋಗಿ ಬಸ್ಸನ್ನು ಬಲಕ್ಕೆ ತಿರುಗಿಸಲಾಗದೆ ರಸ್ತೆ ಬದಿಯಲ್ಲಿದ್ದ ತಾಯಿ ಮತ್ತು ಮಗಳ ಮೇಲೆ ಬಸ್ ಹರಿದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮಹಚುರು ಮಾಡಿ ಮೃತದೇಹವನ್ನು ಸಾಗಿಸಲು ಮುಂದಾದಾಗ ರೊಚ್ಚಿಗೆದ್ದ ಗ್ರಾಮಸ್ಥರು ಮೃತದೇಹಗಳನ್ನು ತೆಗೆಯಲು ಬಿಡದೆ ಧರಣಿ ಕೂತರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮೃತದೇಹಗಳ ವಾರಸುದಾರರ ಜೊತೆ ಸೇರಿ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಬಹಳಷ್ಟು ವಾಗ್ವಾದ ನಡೆಯಿತು. ವಿಷಯ ತಿಳಿದ ಕೂಡಲೇ ತಾಲೂಕಿನ ಉನ್ನತ ಅಧಿಕಾರಿಗಳಾದ ತಾಲೂಕು ದಂಡಾಧಿಕಾರಿ ಪವನ್ ಕುಮಾರ್ ಮತ್ತು DYSP ವಿನಾಯಕ ಶೆಟ್ಟಿಗೇರಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಪ್ರತಿಭಟನಾಕಾರರ ಮನವೊಲಿಸಿ ಪೊಲೀಸ್ ಸಿಬ್ಬಂದಿಗಳ ಕಾವಲಿನಲ್ಲಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಯಿತು. ವಿಪರ್ಯಾಸ ಏನಂದರೆ, ಯಾರನ್ನು ಉಳಿಸಲು ಬಸ್ ಚಾಲಕ ಮೃತಪಟ್ಟನೋ ಆ ಮೊಪೆಡ್ ಚಾಲಕನಿಗೂ ಕೂಡ ಕಾಲು ಮುರಿದು ತಲೆಗೆ ತೀವ್ರವಾದ ಪೆಟ್ಟಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಅಧಿಕಾರಿ ಕೇಶವ ಪಿಂಡೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅಂಡರ್ಪಾಸ್ ಅಥವಾ ಸ್ಕೈವಾಕರ್ ನಿರ್ಮಿಸುವಂತೆ ಒತ್ತಾಯಿಸಿದರು. ಪಾದಾಚಾರಿಗಳಿಗೆ ಸೂಕ್ತ ಮಾರ್ಗ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ BEO ಚಂದ್ರಯ್ಯ, ನಗರ ಠಾಣಾ ಇನ್ಸ್ಪೆಕ್ಟರ್ ವೆಂಕಟೇಶ್, ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಸಿದ್ದರಾಮಯ್ಯ, 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೆಲ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಇದ್ದರು. ಇವತ್ತಿನ ಏನು ಘಟನೆ ಇದೆ, ತುಂಬಾ ವಿಷಾದನೀಯ ಘಟನೆ ಆಗಿದೆ ಇದು. ಬಟ್ ಇಲ್ಲಿ ಏನಾಗಿದೆ, ಇದು ಬೈಪಾಸ್ ಓಪನ್ ಆಗಿರಲ್ಲ ಟ್ರಾಫಿಕ್ಗೆ. ಬಟ್ ಆದ್ರೂ ಕೆಲವೊಂದು ಕಂಪ್ನಿಗೆ ಹೋಗೋ ಈ ಥರ ವೆಹಿಕಲ್ಸ್ಗಳು ಇದೆಲ್ಲ ಒಂದೊಂದು ಯೂಸ್ ಮಾಡ್ತಾ ಇರೋ ಸಮಯದಲ್ಲಿ ಬೆಳಿಗ್ಗೆ ಹೊತ್ತು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗೋ ಟೈಮಲ್ಲಿ ಇದು ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಏನಾಗಿದೆ, ಒಂದು ಹೆಣ್ಣು ಮಗಳು ಮತ್ತು ಅವರ ಮಗಳು, ಅಂದರೆ ತಾಯಿ ಮತ್ತು ಮಗಳು, ಅವರಿಬ್ಬರದ್ದು ಮರಣ ಆಗಿರುತ್ತದೆ. ಸೊ ಇದಕ್ಕೋಸ್ಕರ ಇಷ್ಟೊತ್ತೆಲ್ಲ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಇಲ್ಲಿ ನಾವು ಸೇರಿದ್ವಿ, ಅದು ಏನಾಗಿದೆ, ಇಲ್ಲಿ ಮುಂಚೆನೇ ಅವ್ರದ್ದು ಇವ್ರದ್ದು ಡಿಮ್ಯಾಂಡ್ ಇತ್ತು ಅಂತ ಕೇಳಿಬಂತು. ಈ ರೋಡಿಂದ ಆ ಕಡೆ ರೋಡ್ ಹೋಗೋದಕ್ಕೆ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ಸೊ ಅವಾಗ ಅವರು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಎಲ್ಲ ಸಾಧಕ ಪಾದಗಳನ್ನ ನೋಡ್ಕೊಂಬಿಟ್ಟು ಓಪನ್ ಮಾಡಿದ್ದಾರೆ. ಅಲ್ಲೊಂದು ಇಲ್ಲೊಂದಿದೆ. ಬಟ್ ಈಗ ಗ್ರಾಮಸ್ಥರದ್ದು ಏನು ಒತ್ತಾಯ ಅಂತ ಹೇಳಿದ್ರೆ, ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಒಂದು
ಇನ್ನೊಂದು ಸ್ಕೈವಾಕ್ ಅಥವಾ ಅಂಡರ್ಪಾಸ್ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ನಾವು ಎನ್ ಎಚ್ ಐಯಿಂದ ನಾವು ಮಾತಾಡಿದ್ವಿ, ಅವ್ರು ಬಂದರು, ಅವ್ರ ಕಡೆ ಇಂಜಿನಿಯರ್ ಬಂದುಬಿಟ್ಟು ಇವ್ರು ರಿಪೋರ್ಟ್ನೆಲ್ಲ ತೊಗೊಂಬಿಟ್ಟು ಅವ್ರು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಸೊ ಮೇಲ ಹಂತದಲ್ಲಿ ಏನು ಡಿಸಿಷನ್ ಆಗುತ್ತೋ ಅದು ಬೇಸಿಸ್ ಮೇಲೆ ಇಲ್ಲಿ ಕ್ರಮ ಆಗುತ್ತೆ. ಬಟ್ ತಾತ್ಕಾಲಿಕವಾಗಿ ನಾವು ಅವ್ರಿಗೆ ಅಂತ ಅಪೀಲ್ ಮಾಡಿದ್ವಿ ಅಂದರೆ ಇಲ್ಲಿ ಸ್ಪೀಡ್ ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾ ಇದೆ, ವೆಹಿಕಲ್ ಇನ್ನೂ ಓಪನ್ ಆಗಿಲ್ಲ ಅಂದರೆ ಟ್ರಾಫಿಕ್ ಓಪನ್ ಆಗಿರೋಲ್ಲ ಈ ರಸ್ತೆ. ಸೊ ಆದ್ರೂ ಸ್ಪೀಡಾಗಿ ಓಡಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅವ್ರಿಗೆ ಇಲ್ಲಿ ಹಂಪ್ಸು ಮತ್ತು ಸ್ವಲ್ಪ ಸೈನೇಜ್ ಬೋರ್ಡ್ಗಳನ್ನ ಏನಾದರೂ ಏನಾಗ್ತಾ ಕೂಡಲೇ ಮಾಡಬೇಕಂತ ಹೇಳಿದ್ವಿ, ಅವ್ರು ಅದು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆ ಕೆಲಸ ಯಾವುದೇ